ಮಾಜಿ ಸಚಿವ ಬಿ ಸಿ ಪಾಟೀಲ್ ಅವರು ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಮತ್ತು ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ವಿಕೃತ ಮನಸ್ಸು ಹೊಂದಿರುವ ಬಿ ಕೆ ಹರಿಪ್ರಸಾದ್ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಇಬ್ಬರೂ ಸೇರಿ ಒಂದು ಪಕ್ಷ ಆರಂಭಿಸುವುದು ಒಳ್ಳೆಯದು ಅದು ನನ್ನ ಭಾವನೆ ಅಂತ ಬಿ ಸಿ ಪಾಟೀಲ್ ಟ್ವೀಟ್ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನಾನು ಬಸನಗೌಡ ಪಾಟೀಲ್ ಅಂದರೆ ಬಿ ಸಿ ಪಾಟೀಲ್ ಏನು ಪಾಟೀಲ್ ಅವರೇ ನೀವು ಈ ರೀತಿ ಹೇಳಿಕೆ ಕೊಡುವುದು ಸರಿನಾ ನೀವು ಈ ರೀತಿ ಹೇಳಿಕೆ ಕೊಡೋದು ನೋಡಿದರೆ ನೀವು ಬಿ ಜೆ ಪಿ ಪರವಾಗಿರುವರೋ ಅಥವಾ ಕಾಂಗ್ರೆಸ್ ಪರವಾಗಿರುವರೋ ಎನ್ನುವುದು ಅನುಮಾನ ವಿಷಯ ತಿಳ್ಕೊಂಡು ಮಾತನಾಡೋದು ಭಾಳ ಒಳ್ಳೆಯದು ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸ್ಥಾನ ನೀಡದಿದ್ದಕ್ಕೆ ಅಸಮಾಧಾನಗೊಂಡಿರುವ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಗಾಗ ಬಹಿರಂಗ ವಾಗ್ದಾಳಿ ನಡೆಸ್ತಾ ಬಂದಿದ್ದಾರೆ ಈತ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಅಥವಾ ವಿಪಕ್ಷ ನಾಯಕ ಸ್ಥಾನ ದೊರೆಯದೆ ಕಂಗಾಲಾಗಿರುವ ಹಿರಿಯ ನಾಯಕ ಬಸನಗೌಡ ಪಾಟೀಲ್ ನಾಳ್ ಕೂಡ ಬಿ ವೈ ವಿಜೇಂದ್ರ ಮತ್ತು ಆರ್ ಅಶೋಕ್ ವಿರುದ್ಧ ಹೇಳಿಕೆ ನೀಡುತ್ತಾ ಪಕ್ಷವನ್ನು ಮುಜುಗರಕ್ಕೆ ಸಿಲುಕಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಿದ್ದಾರೆ ಹೀಗಾಗಿ ಇಂಥವರಿಬ್ಬರು ಸೇರ್ಕಂಡೇ ಬೇರೆ ಪಾರ್ಟಿ ಕಟ್ಬಿಟ್ರೆ ಒಳ್ಳೆಯದು ಅಂತ ಟ್ವಿಟ್ಟರ್ನಲ್ಲಿ ಬಿ ಸಿ ಪಾಟೀಲ್ ಅವರು ಟ್ವೀಟ್ ಮಾಡೋರೆ ಟ್ವೀಟ್ ಮೂಲಕವೇ ಬಸನಗೌಡ ಪಾಟೀಲ್ ಯತ್ನಾಳ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ತಮ್ಮ ಸ್ವಂತ ಕ್ಷೇತ್ರದ ಬಗ್ಗೆ ಯೋಚನೆ ಮಾಡಿ ಪಕ್ಷದ ಬಗ್ಗೆ ಆಮೇಲೆ ಯೋಚಿಸ್ಬೋದು ಅಂತ ಬಸನಗೌಗೌಡ ಪಾಟೀಲ್ ಅವರು ಒಂದು ಕಡೆ ಬಿ ಜೆ ಪಿ ಪಕ್ಷಕ್ಕೆ ಸ್ವಪಕ್ಷದೊಳಗೆ ವಿರೋಧ ಪಕ್ಷದ ನಾಯಕ ಯತ್ನಾಳ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷದೊಳಗಿರೋ ವಿರೋಧ ಪಕ್ಷದ ನಾಯಕ ಬಿ ಕೆ ಹರಿಪ್ರಸಾದ್ ತಲೆ ಕೆಟ್ಟಿಸ್ಕೊಳ್ಳಲ್ಲ ಯತ್ನಾಳ್ ಅವರು ಮಾತಾಡಿದ್ರೆ ಯಡಿಯೂರಪ್ಪ ಅವ್ರ ಜನ್ಮನೇ ಜಾಲ ಆಡ್ಬಿಡ್ತಾರೆ ಹೀಗಾಗಿ ಅವ್ರ ಮನಸ್ಸು ಸರಿ ಇಲ್ಲ ಅಂತ ಬಿ ಸಿ ಪಾಟೀಲ್ ಏನು ಬಿ ಜಿ ಪಾಟೀಲ್ ಅವ್ರು ಹಿಂಗಂತಾರಲ್ಲ ಯತ್ನಾಳ ಸಾಹೇಬ್ರೆ ಅಂದರೆ ಯತ್ನಾಳ ಅವ್ರು ಅಂತಾರೆ ಅವ ಸಚಿವನಾಗಿದ್ದ ತಾನೇ ಬಿ ಸಿ ಪಾಟೀಲ ಹೋಗ್ಬಿಟ್ಟು ಈ ಡೆಪ್ಯೂಟಿ ಆಫೀಸರ್ಗಳಿಗೆ ಅವ್ರಿಗ್ರಿಗೆ ಬನ್ನಿ ಕೃಷಿ ಇಲಾಖೆಯಲ್ಲಿ ಅವ್ರ ಕರಿಯರಲ್ಲಿ ನೋಡಿದ್ದು ವರ್ಸ್ಟ್ ಏನು ಗೊತ್ತಿಲ್ಲ ಇಲಾಖೆನ ಹೆಂಗೆ ನಡೆಸ್ಬೇಕು ಅಂತ ಅಂಥ ಒಬ್ಬ ಸಚಿವನ ನೋಡೇ ಇಲ್ಲ ಅಂತಾರೆ ಅಂಥವ್ನು ಬಂದು ನನಗೆ ಮಾತಾಡ್ತಾನೆ ಅಂತ ಯತ್ನಾಳ್ ಅವರು ಬಿ ಸಿ ಪಾಟೀಲ್ ಅವ್ರು ಹಿಂತ ಹುಡುಕವ್ರೆ ಒಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಕಾಂಗ್ರೆಸ್ಗೆ ಮಗ್ಗಲ ಮುಳ್ಳು ಬಸವ್ಗೌಡ ಪಾಟೀಲ್ ಯತ್ನಾಳು ಬಿ ಜೆ ಪಿಗೆ ಮಗ್ಗಲು ಮುಳ್ಳು ಇವರಿಬ್ಬರು ಒಂದೇ ಮನಸ್ಥಿತಿ ವಿಕೃತ ಮನಸ್ಥಿತಿ ಇವರಿಬ್ರು ಸೇರ್ಕೊಂಡು ಹೊಸ ಪಾರ್ಟಿ ಕಟ್ಟೋದು ಒಳ್ಳೇದು ಅಂತ ಬಿ ಸಿ ಪಾಟೀಲ್ ಅವರು ಟ್ವೀಟ್ ಏನು ಬೇಕಾದ್ರೆ ಆಗ್ಬೋದು